ನಿಮ್ಮ ಬ್ರದರ್ ಬಗ್ಗೆ ನಮ್ಮ ಬ್ರದರ್ ಅಂದ್ರೆ ಚಂದ್ರ ಆರ್ಯ ಅವರು ಈ ಮೂರನೇ ಬಾರಿ ಸಂಸತ್ ಸದಸ್ಯರಾಗಿದ್ದಾರೆ ಕನ್ನಡದಲ್ಲಿ ನೇಪ್ಯಂ ಕ್ಷೇತ್ರದಿಂದ ಈಗ ಅವರು ನೇಪ್ಯಂ ಪಾರ್ಲಿಮೆಂಟಿನಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು ನಮ್ಮೆಲ್ಲರಿಗೂ ಹೆಮ್ಮೆ ಸಂತೋಷ ಸುದ್ದಿ ಈಗ ಕರ್ನಾಟಕದಲ್ಲಿ ಬೆಂಗಳೂರಿನಾಗೆ ಎಲ್ಲಾನು ಬರೀ ತಮಿಳು ತೆಲುಗು ಜಾಸ್ತಿ ಜನ ಅವರೇ ಇರೋದು ಅಂತ ಕನ್ನಡಿಗ ಒಬ್ಬ ಹೋಗಿ ಕನ್ನಡದಲ್ಲಿ ಕನ್ನಡದ ಮಾತಾಡೋದು ನಮಗೆ ಭಾಳ ಸಂತೋಷ ಆಗ್ತೈತೆ ಮೊನ್ನೆ ಇತ್ತೀಚೆಗೆ ಶಿರಾದಲ್ಲಿ ಕೆನರಾ ಬ್ಯಾಂಕ್ನಾಗ ಒಬ್ಬರು ಮ್ಯಾನೇಜರಿಗೆ ಕನ್ನಡನೇ ಗೊತ್ತಿರಲಿಲ್ಲ ಅದಕ್ಕೆಲ್ಲ ಪ್ರತಿಭಟನೆ ಮಾಡಿ ಇದನ್ನೆಲ್ಲ ಮಾಡಿದರು ಈಗ ಅಲ್ಲಿ ನಮ್ಮ ಈ ಕನ್ನಡಿಗರ ಹೋಗಿ ಅಲ್ಲಿ ಒಬ್ಬ ಪಾರ್ಲಿಮೆಂಟ್ನಾಗ ಮಾತಾಡಬೇಕು ಅಂದರೆ ಭಾಳ ಸಂತೋಷದ ವಿಷಯ ಇನ್ನೂ ಎತ್ತರಕ್ಕೆ ಬೆಳೆದು ಅಲ್ಲಿ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಹಾರೈಸ್ತು ಇಲ್ಲಿಗೆ ಯಾವಾಗ ಬಂದಿದ್ರು ಸರ್ ಇಲ್ಲಿಗೆ ಮೊನ್ನೆ ಒಂದು 5 ತಿಂಗಳಾಯ್ತು ಬಂದು ಅವರು ದುರ್ಗಾದಲ್ಲಿ ಓದಿದ್ರು ಆಮೇಲೆ ಧಾರವಾಡ ಆಮೇಲೆ ರಾಮನಗರದಲ್ಲಿ ಓದಿದ್ರು ಎಂ ಬಿ ಎ ಮಾಡಿದ್ರು ಅವರು ಆಮೇಲೆ ಇದಕ್ಕೆ ಕೆ ಎಸ್ ಎಫ್ ಸಿ ಡೆಪ್ಟಿ ಮ್ಯಾನೇಜರ್ ಆಗಿದ್ರು ಅದಾಗ್ತಿ ಹಿಂಗೆ ರಿಸೈನ್ ಮಾಡಿ ಇದಕ್ಕೆ ಗ್ರಾನೈಟ್ ಬಿಸ್ನೆಸ್ ಮಾಡಿದ್ರು ಅದು ಯಾವಾಗ ಪವರ್ ಸ್ಕೇರ್ಸಿಟಿಯಿಂದ ಇದಾಗಿ ಅದನ್ನು ಇದು ಮಾಡಿಬಿಟ್ಟು ಲಾಕ್ಔಟ್ ಮಾಡಿಬಿಟ್ಟು ದೋಹಾಕ್ಕೆ ಹೋದ್ರು ದೋಹಾದಿಂದ ಕೆನಡಾದಾಗ ಹೋಗಿ ಅಲ್ಲಿ ಫೈನಾನ್ಸಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು ಆಮೇಲೆ ಅಲ್ಲೂ ಕೆಲವು ಸಂಘ ಸಂಸ್ಥೆಗೆಲ್ಲನೂ ಕೆಲಸ ಮಾಡ್ತಿದ್ರು ಅಲ್ಲಿ ಅದರಿಂದ ಹಿಂಗೆ ಜನಸಂಪರ್ಕ ಇಟ್ಕೊಂಡು ಜನಸೇವೆ ಮಾಡ್ತಿದ್ರು ಅಲ್ಲಿ ಹಿಂಗೆ ಆದಾಗ ಅವರು ಅಲ್ಲಿ ಅದೇ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಎಲೆಕ್ಷನಿಗೆ ನಿಂತು ಗೆದ್ದಿದ್ರು ಒಳ್ಳೆ ಜನನಾಗಿ ಜನನಾಯಕರಾಗಿ ಆಯ್ತಾರೆ ಹಾಂ ತುಂಬ ತುಂಬ ಖುಷಿ ಆಗ್ತಾ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಂ ಇವತ್ತು ಧಾರಾಳ ಅಂದರೆ ಏನು ಅನ್ನೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಾಗೆ ತೋರಿಸಿರೋ ಒಬ್ಬ ಪ್ರಜೆ ಅಂತ ಧಾರಾಳನಿಂದ ನಮಗೆ ಭಾಳ ಸಂತೋಷ ಆಗ್ತಾ ಇತ್ತು ಮಾತಾಡ್ಬೇಕಾದ್ರೆ ಮುಂಚೆನೆ ಹೇಳ್ತಾರೆ ಹಾಂ ಹಾಂ ಧಾರಾಳ ಧಾರಾಳ ಅಂತಲೇ ಹೇಳ್ತಿದ್ದಾರೆ ಅದು ನಮಗೆ ತುಂಬ ಸಂತೋಷ ಆಗಿದೆ ಯಾರಾದ್ರು ಫೋನ್ ಮಾಡಿದ್ರ ಬೆಳಗ್ಗೆ ಯಾರಾದ್ರು ಬಂದಿದ್ರ ಹಾಂ ತುಂಬ ಜನನ ಫೋನ್ ಮಾಡಿ ಹ್ಞೂ ಕೇಳ್ತಾ ಇದ್ದೀನಿ ನಿಮ್ಮ ಹೆಸರು ಸರ್ ಪದ್ಮನಾಭನ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ